ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹಾಳಾಗಿದೆ, ಕಾನೂನು ಸುವ್ಯವಸ್ಥೆಯಲ್ಲಿ ಕುಸಿತ ಕಂಡಿದೆ ಎಂದು ಕೇಂದ್ರ ಸಚಿವರಾಗಿರುವ ಎಚ್ ಡಿ ಕುಮಾರಸ್ವಾಮಿ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮೊನ್ನೆಯಷ್ಟೇ ನಡೆದಂತಹ ನೆಲಮಂಗಲದ ಗಲಭೆ ಕುರಿತಾಗಿ ಅವರು ಮಾತನಾಡಿದ್ದಾರೆ. ಬನ್ನಿ ಹಾಗಾದ್ರೆ ಏನ್ ಹೇಳ್ತಾರೆ ಎಚ್ ಡಿ ಕೆ ಅನ್ನೋದನ್ನ ನೋಡೋಣ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಬಳಿಕ ಕಾನೂನು ಸುವ್ಯವಸ್ಥೆ ಕುಸಿದಿದ್ದು ಅಧಿಕಾರಿಗಳನ್ನ ಸಂಪೂರ್ಣ ನಿಷ್ಕ್ರಿಯಗೊಳಿಸಲಾಗಿದೆ ಎಂದು ಕೇಂದ್ರ ಬೃಹತ್ ಮತ್ತು ಮಧ್ಯಮ ಕೈಗಾರಿಕಾ ಹಾಗೂ ಉಕ್ಕು ಸಚಿವ ಎಚ್ ಡಿ ಕುಮಾರಸ್ವಾಮಿ ಆರೋಪಿಸಿದ್ದಾರೆ. ದೆಹಲಿಯಲ್ಲಿಂದು ಸುದ್ದಿಗಾರರ ಜೊತೆಗೆ ಮಾತನಾಡಿದಂತಹ ಅವರು, ಮಂಡ್ಯ ಜಿಲ್ಲೆಯ ನೆಲಮಂಗಲದಲ್ಲಿ ಗಣೇಶ ಮೂರ್ತಿ ವಿಸರ್ಜನೆ ಕಾರ್ಯಕ್ರಮದಲ್ಲಿ ಕಲ್ಲು ತೂರಾಡಲಾಗಿದೆ, ಇನ್ನು ಮಾರಕಾಸ್ತ್ರಗಳ ಪ್ರದರ್ಶನ, ಪೆಟ್ರೋಲ್ ಬಾಂಬ್ ಬಳಕೆಯಾಗಿದೆ. ಇದನ್ನ ಗೃಹ ಸಚಿವರು ಸಣ್ಣ ಪ್ರಕರಣ ಎಂದು ಆಘಾತಕಾರಿ ಹೇಳಿಕೆಯನ್ನ ನೀಡಿದ್ದಾರೆ. ಇದನ್ನು ತುಂಬಾ ಲಘುವಾಗಿ ಪರಿಗಣಿಸಿದ್ದಾರೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಕಾಂಗ್ರೆಸ್ ಪಕ್ಷದ ಓಲೈಕೆ ರಾಜಕಾರಣದಿಂದಾಗಿ ಇಂತಹ ಘಟನೆಗಳು ಹೆಚ್ಚುತ್ತಾ ಇವೆ. ಶಾಂತಿಯ ಬೀಡಾಗಿದ್ದ ಮಂಡ್ಯದಲ್ಲಿ ಅಶಾಂತಿಯ ವಾತಾವರಣ ಸೃಷ್ಟಿಯಾಗಿದೆ. ಸಾರ್ವಜನಿಕರು ಶಾಂತಿ ಪಾಲನೆಗೆ ಸಹಕರಿಸಬೇಕು, ಅಧಿಕಾರಿಗಳು ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ಜರುಗಿಸಬೇಕು ಎಂದು ಅವರು ತಿಳಿಸಿದರು. ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಸ್ವಲ್ಪ ಒಂದು ವರ್ಗವನ್ನ ಹೆಚ್ಚಿನ ರೀತಿಯಲ್ಲಿ ಓಲೈಸಿಕೊಳ್ಳಿಕ್ಕೆ ಹೋಗಿ ಜನಗಳ ಮಧ್ಯದಲ್ಲಿ ಇರತಕ್ಕಂಥ ವಿಶ್ವಾಸಕ್ಕೆ ಕೊರತೆ ಉಂಟು ಮಾಡತಕ್ಕಂಥದ್ದು ಇವರಿಂದಲೂ ಪ್ರಾರಂಭ ಆಗಿರತಕ್ಕಂಥ ಘಟನೆಗಳು ನಡೀತಾ ಇದೆ. ಇಂಥ ಒಂದು ತೀವ್ರತರವಾದಂಥ ಒಂದು ಘಟನೆ, ಸುಮಾರು 30 ಅಂಗಡಿಗೂ ಹೆಚ್ಚು ಅಂಗಡಿಗಳಿಗೆ ಬೆಂಕಿ ಇಟ್ಟು, ಟೂ ವೀಲರ್ ಶೋರೂಮ್ಗಳಿರ್ಬೋದು, ಬಟ್ಟೆ ಅಂಗಡಿ ಇರ್ಬೋದು, ದಿನಸಿ ಅಂಗಡಿಗಳಿರ್ಬೋದು, ಸಣ್ಣ ಪುಟ್ಟ ವ್ಯಾಪಾರ ಮಾಡ್ತಕ್ಕಂಥವ್ರ ಬದುಕಿನ ಮೇಲೆ ಚೆಲ್ಲಾಟ ಆಡಿರತಕ್ಕಂಥ ಒಂದು ಘಟನೆಯನ್ನು ರಾಜ್ಯದ ಗೃಹ ಸಚಿವ ಏನದೇನು ಅಂತ ಏನು ದೊಡ್ಡ ಘಟನೆ ಅಲ್ಲ, ಒಂದು ಸಣ್ಣ ಘಟನೆ ಅಂತೇಳಿ ಲಘುವಾಗಿ ಹೇಳಿಕೆ ಕೊಡ್ತಕ್ಕಂಥ ಇಂಥ ಒಬ್ಬ ಗೃಹ ಸಚಿವ ಇವತ್ತು ಈ ರಾಜ್ಯದಲ್ಲಿ ಇರ್ತಕ್ಕಂಥದ್ದು ಬಹಳ ದುರದೃಷ್ಟಕರ. ನಾನು ನಾಳೆ ದಿನ ಬೆಳಗ್ಗೆ 7-7.5 ಗಂಟೆಗೆ ಹೋಗ್ತೇನೆ. ಇವತ್ತು ಡೆಲ್ಲಿಗೆ, ಡೆಲ್ಲಿಯಿಂದ ಬೆಂಗಳೂರು ಹೋಗ್ತಾ ಇದ್ದೇನೆ. ಬೆಳಗ್ಗೆ ಸ್ಥಳ ಪರಿಶೀಲನೆ ಮಾಡ್ತೇನೆ, ಅಲ್ಲಿ ಏನೇನಿದೆ ವಾಸ್ತವಾಂಶ ಪ್ರತಿಯೊಂದು ಜನಗಳಿಂದ ತಿಳ್ಕೊತೀನಿ. ನಂತರ ನಾನು ಕೆಲವು ವಿಷಯಗಳನ್ನು ಚರ್ಚೆ ಮಾಡ್ತೀನಿ.